नीलांजन समाभासम रविपुत्रम यमाग्रजम छायामार्तांडसंभूतम तं नमामि शनैश्चरम्। तं नमामि शनैश्चरम्। तं नमामि शनैश्चरम्। श्री गुरुभ्यो नमः। हरिः ओम्। प्रीतिय वीक्षकरिगेल्ल नमस्कारगळु। हरे राम। आधारे प्रथमं सहस्रकिरणं ताराधिपं स्वालये माहेयं मणिपूरके हृदिबुधं कंठे चवाचस्पतिं भ्रूमध्ये भृगुनन्दनं दिनमणे पुत्रं त्रिकोटस्थले नाडी मर्मसु राहुकेतु गुळिकान नित्यं नमाम्यायुषे। श्री आदित्यादि नवग्रह देवताभ्यो नमः। आत्मीयरे, नावु इवत्तिन दिवस बेंगळूरिन विल्सन गार्डन पंबेगौड़ नगर दल्लिरतक्कंतह शनि महात्मन देवस्थान के बंदिद्देवे। तुम्बा विशेषवादंतह शनेश्वरन सन्निधान इंदू शनिवारवागिदे। तुम्बा पवित्रवादंतह दिवस ತಾವೆಲ್ಲ ನೋಡ್ತಾ ಇದ್ದೀರಿ। ಇಲ್ಲೆಲ್ಲ ನೋಡುವಾಗ ವಿಶೇಷವಾಗಿ ಅಲಂಕಾರವನ್ನು ಮಾಡಿರತಕ್ಕಂತದ್ದನ್ನು ಕಾಣಿಸ್ತದೆ। ಒಳಭಾಗಕ್ಕಿಂತಲೂ ಹೊರಭಾಗದಲ್ಲೇ ಜೋರಾಗಿ ಅಲಂಕಾರ ಇದೆ। ಇದೆಲ್ಲ ಫಲವಳಿಗೆ ಕಟ್ಟಿರತಕ್ಕಂತದ್ದು, ಭಗವಂತನಿಗೆ ಪ್ರೀತಿದಾಯಕವಾದಂತ ಫಲವಳಿಗೆ ಅದನ್ನು ಕಟ್ಟಿರತಕ್ಕಂತದ್ದನ್ನು ತಾವು ನೋಡ್ತಾ ಇದ್ದೀರಿ। ತುಂಬಾ ವಿಶೇಷವಾದಂತ ದಿವಸವೂ ಹೌದಾಗಿದೆ। ಹೀಗಿರುವಾಗ ನಾವು ಶನೇಶ್ವರ ಮಹಾತ್ಮನನ್ನ ಮಹಾತ್ಮ ಅಂತ ಕರೆದು ಅವನನ್ನ ಪೂಜಿಸುತ್ತೇವೆ। ನವಗ್ರಹಗಳಲ್ಲಿ ಅವನು ಒಬ್ಬವನು, ಏಳನೇ ಗ್ರಹವಾಗಿರತಕ್ಕಂತವನು, ಗ್ರಹಗಳಲ್ಲಿ ಏಳನೇವನು, ಖೇಚರ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂತವರು। ಈ ನವಗ್ರಹಗಳೆಲ್ಲರೂ ಸಹಿತವಾಗಿ ಆಕಾಶದಲ್ಲಿ ಇರತಕ್ಕಂತವರು, ಆಕಾಶದಲ್ಲಿ ಇದ್ದರೂ ಸಹಿತವಾಗಿ ಕೆಳಗಿನ ಲೋಕದಲ್ಲಿ ಇರುವವರಿಗೆಲ್ಲರಿಗೂ ಸಹಿತವಾಗಿ ತಮ್ಮ ಗ್ರಹ ಪ್ರಭಾವದ ಮೂಲಕವಾಗಿ ಅವರವರ ಮನಸ್ಥಿತಿಯನ್ನ ಜೀವನ ಶೈಲಿಯನ್ನ ಬದಲಾವಣೆಯನ್ನ ಮಾಡುತ್ತಾ ಆಗಾಗ ಅವರಿಗೆ ತಿದ್ದಿ ತೀಡಿ ಒಂದು ರೂಪಾಂತರವನ್ನು ಮಾಡತಕ್ಕಂತ ಶಕ್ತಿಯನ್ನು ಹೊಂದಿರತಕ್ಕಂತವರು ನವಗ್ರಹಗಳು। ಅದರಲ್ಲೂ ಶನಿ ಮಹಾತ್ಮನಿಗೆ ವಿಶೇಷವಾದಂತ ಒಂದು ಅಧಿಕಾರ ಇದೆ। ಏನು ಅಧಿಕಾರ ಆಗಿದ್ರೆ ಅವನಿಗೆ ದಂಡಾಧಿಕಾರ, ದಂಡನೆಯನ್ನು ವಿಧಿಸುವವನು, ಅರ್ಥಾತ್ ನ್ಯಾಯಾಧೀಶ ಅಂತ ಹೇಳಬಹುದು, ಅಥವಾ ಕಾನೂನಿನ ಅಧಿಪತಿ ಅಂತ ಹೇಳಬಹುದು, ಅಥವಾ ವ್ಯಾಜ್ಯಗಳಿಗೆ ಅಧಿಪತಿಯಾಗಿರತಕ್ಕಂತವನು ಹೇಳಬಹುದು, ಅಥವಾ ಅಧ್ಯಾಪಕ ಅಂತ ಹೇಳಬಹುದು, ಅರ್ಥಾತ್ ಮಾರ್ಗದರ್ಶನವನ್ನು ಮಾಡತಕ್ಕಂತವನು ಅಂತ ಹೇಳಬಹುದು। ಆ ಶಕ್ತಿಯನ್ನು ಹೊಂದಿರತಕ್ಕಂತವನು ಶನಿ ಮಹಾತ್ಮ, ಸೂರ್ಯದೇವನ ಮಗನಾಗಿರತಕ್ಕಂತವನು। ಸೂರ್ಯದೇವನಿಗೆ ಎರಡು ಜನ ಹೆಂಡತಿಯರು, ಸಂಜ್ಞಾದೇವಿ ಹಾಗೂ ಛಾಯಾದೇವಿ। ಆದ್ದರಿಂದ ಆ ಸೂರ್ಯದೇವನ ಎರಡನೆಯ ಹೆಂಡತಿಯ ಮಗನಾಗಿರತಕ್ಕಂತ ಛಾಯಾದೇವಿಯ ಮಗನಾಗಿರತಕ್ಕಂತ ಶನಿ ಮಹಾತ್ಮನು ಹುಟ್ಟಿದ ಕ್ಷಣದಲ್ಲೇ ಸೂರ್ಯದೇವನನ್ನು ಸಹಿತವಾಗಿ ತನ್ನ ಕೆಂಗಣ್ಣಿನಿಂದ ನೋಡಿದನಂತೆ। ಯಾರಿವನು ಹೊಳಿ ಅಂದರೆ ಅಷ್ಟು ಪರಾಕ್ರಮಶಾಲಿ ಅದು। ಅವನು ಹುಟ್ಟಿ ಬರುವಾಗಲೇ ಮಹಾವಿಷ್ಣುವಿನ ಅಣತಿ ಇತ್ತು, ಲೋಕವನ್ನೆಲ್ಲ ನಿಯಂತ್ರಿಸುವಂತಹ ಶಕ್ತಿ ನಿನಗಿರಲಿ ಹೇಳುವಂತಹದ್ದನ್ನು ಕೊಟ್ಟಿದ್ದ ಮಹಾವಿಷ್ಣು। ಆದ್ದರಿಂದ ಸೂರ್ಯನನ್ನು ಒಂದು ಸಾರಿ ನೆಟ್ಟ ದೃಷ್ಟಿಯಲ್ಲಿ ನೋಡಿದ ತಕ್ಷಣದಲ್ಲೇ ಸೂರ್ಯದೇವನಿಗೆ ಕುಷ್ಠರೋಗ ಬಂದು ಹೋಯ್ತಂತೆ। ಅವನಲ್ಲಿರ್ತಕ್ಕಂತಹ ಪ್ರಖರವಾದಂತಹ ಕಿರಣಗಳೆಲ್ಲವೂ ಸಹಿತವಾಗಿ ಅಡಗಿ ಹೋಯ್ತಂತೆ। ಅಷ್ಟು ಪರಾಕ್ರಮಶಾಲಿಯಾಗಿರತಕ್ಕಂಥವನು ಶನಿ ಮಹಾತ್ಮ। ಜೊತೆಯಲ್ಲಿ ಸೂರ್ಯದೇವನಿಗೆ ಏಳು ಕುದುರೆಗಳು, ಗಾಯತ್ರಿಯೇ ಮೊದಲಾದಂತಹ ಏಳು ಕುದುರೆಗಳು, ಒಂದೇ ಚಕ್ರ, ಒಂದು ಚಕ್ರದ ರಥದಲ್ಲಿ ಕುಳಿತುಕೊಂಡು ಸದಾ ಕಾಲದಲ್ಲೂ ಪಯಣವನ್ನು ಮಾಡತಕ್ಕಂತಹ ಸೂರ್ಯದೇವನ ಏಳು ಕುದುರೆಗಳು ಸಹಿತವಾಗಿ ಕುರುಡಾಗಿ ಹೋಯ್ತಂತೆ। ಅರ್ಥಾತ್ ಅವನ ಕಿರಣಗಳಿಗಿಂತ, ಸೂರ್ಯನ ಕಿರಣಗಳಿಗಿಂತಲೂ ಪ್ರಖರವಾದಂತಹ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಕಿರಣವುಳ್ಳವನು ಶನಿ ಮಹಾತ್ಮ. ಜೊತೆಯಲ್ಲಿ ಅರುಣದೇವ ಅವನ ಸಾರಥಿ, ಅವನ ಸೂತ್ರವನ್ನು ಆ ರಥಕ್ಕೆ ಕಟ್ಟಿದಂತಹ ಕುದುರೆಗಳಿಗೆ ಕಟ್ಟಿದಂತಹ ಸೂತ್ರವನ್ನು ಹಿಡಿದು ರಥವನ್ನು ಶಿಂಜಿನಿಯನ್ನು ಹಿಡಿದು ರಥವನ್ನು ನಡೆಸತಕ್ಕಂಥವನು
ಅವನ ಕೈಕಾಲುಗಳು ಬಿದ್ದು ಹೋಯ್ತಂತೆ. ಹೀಗಿರುವಾಗ ಅಷ್ಟು ಶಕ್ತಿ ಇರತಕ್ಕಂತಹ ಶನಿ ಮಹಾತ್ಮನನ್ನು ನಾವು ಮಹಾತ್ಮ ಅಂತ ಕೊಂಡಾಡ್ತೇವೆ. ಕಾರಣ ಯಾಕೆಂದರೆ ಲೋಕವೇ ಅವನನ್ನು ಮೆಚ್ಚಿರ್ತಕ್ಕಂಥದ್ದು. ಅದಕ್ಕೊಂದು ಉದಾಹರಣೆಯನ್ನು ನಾವು ಹುಡುಕ್ತಾ ಹೊರಟ್ರೆ ನಮಗೆ ಕಾಣ ಸಿಗುವಂತಹದ್ದು ವಿಕ್ರಮಾದಿತ್ಯನ ಕಥೆ. ವಿಕ್ರಮಾದಿತ್ಯ ಮಹಾರಾಜ ತಾವು ಕೇಳಿರಬಹುದು ಅಥವಾ ಓದಿರಬಹುದು ಅಥವಾ ಮಾಧ್ಯಮದ ಮೂಲಕವಾಗಿ ಅಥವಾ ಸಿನಿಮಾ ಇದ ಮೂಲಕವಾಗಿ ನೀವು ನೋಡಿರಬಹುದು. ವಿಶೇಷವಾಗಿ ವಿಕ್ರಮಾದಿತ್ಯ ಇವನು ಪ್ರಚಂಡ ಪರಾಕ್ರಮಿ. ವಿಕ್ರಮಾದಿತ್ಯ ಬೇತಾಳವನ್ನು ಸಹಿತವಾಗಿ ವಶೀಕರಣ ಮಾಡಿಕೊಂಡಂತಹ ಮಹಾನ್ ವ್ಯಕ್ತಿ. ಕಾಳಿಕಾಮಾತೆಯ ಅನುಗ್ರಹದಿಂದ ವಿಶೇಷವಾಗಿ ಚಂದ್ರಹಾಸ ಆಳುವಂತಹ ಒಂದು ಖಡ್ಗವನ್ನು ಸಹಿತವಾಗಿ ಪಡೆದವನು. 1000 ವರ್ಷಗಳವರೆಗೆ ನೀನು ರಾಜ್ಯಭಾರವನ್ನು ಮಾಡುವ ಹೇಳುವಂತಹ ಕಾಳಿಯ ಆದೇಶವನ್ನು ತನ್ನ ತಲೆಯ ಮೇಲೆ ಶಿರೋಧಾರ್ಯವಾಗಿ ಹೊತ್ತಿರತಕ್ಕಂಥವನು ವಿಕ್ರಮಾದಿತ್ಯ. ಅಂತಹ ವಿಕ್ರಮಾದಿತ್ಯನು ಒಂದು ಸಾರಿ ಎಡವಿ ಇರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಶನಿ ಮಹಾತ್ಮನ ಎದುರಿನಲ್ಲಿ ಅವನಿಗೆ ಮಂತ್ರಿಗಳು 8 ಜನರು. ಆ 8 ಜನರಲ್ಲಿ ಭಟ್ಟಿ ಹೇಳುವವನು ಮುಖ್ಯಮಂತ್ರಿ. ಆ ಭಟ್ಟಿ ಹೇಳುವವನ ಚಾಕಚಕ್ಯತೆಯಿಂದ 1000 ವರ್ಷ ಇರತಕ್ಕಂತಹ ರಾಜ್ಯಭಾರದ ಆಯುಷ್ಯವನ್ನು 2000ವಾಗಿ ಪರಿವರ್ತನೆ ಮಾಡಿ 2000 ವರ್ಷಗಳವರೆಗೆ ತಾನು ರಾಜ್ಯಭಾರವನ್ನು ಮಾಡಿರತಕ್ಕಂತಹ ವಿಶೇಷತೆ ವಿಕ್ರಮಾದಿತ್ಯನದ್ದು.